ಪತ್ರಕರ್ತರೇ, ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ಕಾನೂನನ್ನ ಜಾರಿಗೊಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಜೊತೆಗೆ ಅದು ಕಾನೂನು ಜಾರಿಗೊಳಿಸಬೇಕಾದ್ರೆ 4 ತಿಂಗಳು ಅವಕಾಶ ಕೊಟ್ಟಿದೆ. ಕುಲಾಂತರಿ ಬೀಜನ ದೇಶದಲ್ಲಿ ತರಬೇಕಾ ಬೇಡ ಅನ್ನೋದ್ರ ಬಗ್ಗೆ ರೈತರು ವಿರೋಧ ಮಾಡಿದ್ರೆ ಕುಲಾಂತರಿ ತಳಿನ ನಿಲ್ಲಿಸ್ತಾರೆ, ವಿರೋಧ ಮಾಡದೆ ಇದ್ರೆ ಸಮ್ಮತಿ ಇದೆ ಅಂತ ಅದನ್ನ ಕಾನೂನಲ್ಲಿ ಸಕ್ರಮಗೊಳಿಸ್ತಾರೆ. ಆ ತರ ಏನಾದ್ರೂ ಕುಲಾಂತರಿ ಬೀಜನ ಜಾರಿಗೆ ತಂದಿದ್ದೆ ಆದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಕುಲಾಂತರಿ ಬೀಜ ಯಾವಾಗ ಈ ಒಂದು ನಮ್ಮ ಮಾರ್ಕೆಟ್ ಏನೋ ಬಂತು ಅಂದ್ರೆ ನಮ್ಮ ದೇಶಿ ತಳಿಗಳು, ದೇಶಿ ಪದ್ಧತಿ, ದೇಶಿ ಸಂಸ್ಕೃತಿ ಪ್ರತಿಯೊಂದು ನಾಶ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ನಾಶ ಆಗ್ತದೆ. ನಾವು ರೈತರು ಗುಲಾಬರ ಮಾಡ್ಕೊಂಡು ನಂತರ ಅವ್ರು ಕೊಟ್ಟಂತ ಬಿತ್ತನೆ ಬೀಜಗಳನ್ನ ಹಾಕ್ಬೇಕು. ಆ ಬಿತ್ತನೆಗಳೇ ನಾವು ತಗೊಂಡೋಗಿ ಇನ್ನೊಂದು ಸಾರಿ ಆ ಬಿತ್ತನೆ ಚೆಲ್ಲೋದಿಕ್ಕಾಗೋದಿಲ್ಲ. ಈಗಾಗಲೇ ಭತ್ತದಲ್ಲಿ ನಮ್ಮ ರೈತರನ್ನ ಅಡಿಯಾಳಾಗಿ ಮಾಡ್ಕೊಂಡಿದ್ದಾರೆ. ಈಗ ಗುಲಾಂತರಿ ಬೀಜಕ್ಕೆ ಸಾಸಿವೆ ತಗೊಂಡಿದ್ದಾರೆ, ನೆಕ್ಸ್ಟ್ ಭತ್ತ ತಗೋತಾ ಇದ್ದಾರೆ, ಬಿಟಿ ಗೋಲ್ಡನ್ ರೈಸ್ ಅಂತ ತಗ್ತಾ ಇದ್ದಾರೆ. ಇವೆಲ್ಲ ಬಂತು ಒಂದು ರೈತನ ಗುಲಾಮರ ಮಾಡುವಂತ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಹುನ್ನಾರ. ಅವತ್ತು ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಮಾಡ್ಲಾಕ್ ಬರಲಾಗಿ ಈ ದೇಶದಲ್ಲಿ ನಮ್ಮನ್ನ ಆಕ್ರಮಣ ಮಾಡಿ ಹೊಸ ಪರಿಸ್ಥಿತಿ 180 ವರ್ಷ ನಮ್ಮನ್ನ ಆಳುವರು. ಈಗ ನಮ್ಮ ಬಹುರಾಷ್ಟ್ರೀಯ ಕಂಪನಿಗಳು ಕೈಗೆ ಹೋದ್ರೆ ರೈತರು ನಿರ್ನಾಮ ಆಗ್ತಾರೆ, ಅವ್ರ ಕೈ ಕಾಲು ಪ್ರತಿಯೊಂದು ಕೈಗೊಡುವಂತ ಪರಿಸ್ಥಿತಿ ಬರ್ತದೆ. ಆ ದೃಷ್ಟಿಯಿಂದ ನಾವು ಇದೇ ತಿಂಗಳು 29/30/1/7 ತುಮಕೂರಿನಲ್ಲಿ ಸತ್ಯಾಗ್ರಹ, ನಾವು ಗಾಂಧಿ ತತ್ವದಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ವಿ. 29ನೇ ತಾರೀಕು ಮಂಡ್ಯ ಜಿಲ್ಲೆನ ಕೊಟ್ಟಿದ್ದಾರೆ. ನಾವು 29ನೇ ತಾರೀಕು ನಾವೆಲ್ಲ ತುಮಕೂರ್ಗೆ ಹೋಗೋಣ. ಅಲ್ಲಿ ದೇಶದ ಎಲ್ಲ ರೈತ ಮುಖಂಡರು ಬಂದು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ನಾವು ಪ್ರತಿಯೊಂದು ಹಳ್ಳಿಯಿಂದ ಒಬ್ಬರು ಇಬ್ಬರು ಬರಬೇಕು. ನಿಮ್ಗೆ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ದಯವಿಟ್ಟು ನೀವು ಬನ್ನಿ, ಊಟ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದೀವಿ. ನೀವು ಅಲ್ಲಿಗೆ ಬಂದು ವಿಚಾರ ತಿಳ್ಕೊಂಡು ಪ್ರತಿಯೊಬ್ಬರು ರೈತರು ಹಳ್ಳಿ ರೈತರನ್ನು ಸಂಘಟನೆ ಮಾಡಬೇಕು. ನಾವು ಸರ್ಕಾರದ ಕಣ್ ತಿಳಿಸ್ಬೇಕು. ಇನ್ನೊಂದು ಆದೇಶದಲ್ಲಿ ಏನ್ ಹೊಡಿಸಿದ್ದಾರೆ ಅಂದ್ರೆ ಆ ಸರ್ಕಾರಗಳೇನಾದ್ರೂ ಇದನ್ನ ಮಾಡಬಹುದು, ಇಲ್ಲ ಅಂದ್ರೆ ಅದನ್ನ ವಶ ಮಾಡಬಹುದು. ನಾವು ನಮ್ಮ ರಾಜ್ಯದ ಕಣ್ತಿರಿಸ್ಬೇಕು ಅಂದ್ರೆ ಹೋರಾಟ ಮಾಡಬೇಕು. ಅಲ್ಲಿ ನಾವು ತುಮಕೂರಿನಲ್ಲಿ ಆ ತಕ್ಷಣ ಮುಖ್ಯಮಂತ್ರಿ ಭೇಟಿ ಮಾಡಿ ಕೊಡ್ತೀವಿ. ಆಗಿಲ್ಲ ಅಂದ್ರೆ ಪ್ರತಿಯೊಂದು ಹಳ್ಳಿನಲ್ಲೂ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡಿದಾಗ ಮಾತ್ರ ಸುಪ್ರೀಂ ಕೋರ್ಟ್ ಯಾವ ಸರ್ಕಾರ ತಗೊಂಡಿದ್ರು ಪ್ರತಿಭಟನೆಗಳನ್ನ ಸುಪ್ರೀಂ ಕೋರ್ಟ್ ಗಣನೆ ತಗೋತದೆ. ರೈತರು ಹೋರಾಟ ಮಾಡಿದ್ರೆ ತೊಂದಾಕ್ಷಿಂತ ನಾವು ಹೋರಾಟ ಮಾಡಬೇಕಾಗುತ್ತೆ. ಹಿಂಗೆಲ್ಲ ಗೊತ್ತಿರೋಂಗೆ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಹೋರಾಟದಲ್ಲಿ ಪೂರ್ವವಾಗಿ ಒಂದು ಮೊದಲಿನ ಎದುರುಕೊಂಡಿದ್ದಾರೆ. ಮಂಡ್ಯ ಅಂದ್ರೆ ಇಂಡಿಯಾ ಅಂತ. ಅದರಿಂದ ಮಳವಳ್ಳಿನಲ್ಲಿ ರೈತ ಸಂಘಟನೆ ಮಾಡಿಕೊಂಡು ಇವತ್ತು ಮೊದಲನೇದಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ತಾವೆಲ್ಲ ಇದೇ ರೀತಿ ಇದು ಬರೀ ರೈತರ ಅಳಿವುಳಿನ ಪ್ರಶ್ನೆ ಅಲ್ಲ, ಸಾಮಾನ್ಯ ಜನರ ಭಾರತೀಯ ಪ್ರಜೆಗಳ ಅಳಿವುಳಿನ ಪ್ರಶ್ನೆ ಆಗಿದೆ. ಕಾರಣ ಏನು ಅಂದ್ರೆ ಒಳ್ಳೆ ಆಹಾರ ಬಂದಿಲ್ಲ, ನೀವು ತಿಂದ್ರೆ ಆರೋಗ್ಯ ಹಾಳಾಗ್ತದೆ, ಆರೋಗ್ಯ ಹಾಳಾದ್ರೆ ಪರಿಸರ ಹಾಳಾಗ್ತದೆ, ಪರಿಸರ ಆದ್ಮೇಲೆ ಊರು ಹಾಳಾಗ್ತದೆ, ಊರು ಆದ್ಮೇಲೆ ರಾಜ್ಯ ದೇಶದಲ್ಲಿ ಹಾಳಾಗ್ತದೆ. ಆ ದೃಷ್ಟಿಯಿಂದ ಎಲ್ಲರೂ ಕಾಯವಾದ ಮತ್ತೆ ಎಲ್ಲಾ ಸಂಘರ್ಷ ಮುಂದಿದ್ದು ಮುಂದಿನ ಹೋರಾಟಗಳಿಗೆ ತಾವೆಲ್ಲ ತೊಂದರೆ ಕೊಡ್ಬೇಕು. ಈ ಕಾನೂನನ್ನ ಕಿತ್ತು ಒಗೆಯಬೇಕು ಅಂತ ಹೇಳಿದ್ರ ಮುಖೇನ ಈಗ ಪ್ರಾರಂಭ ಮಾಡ್ತಾ ಇದ್ವಿ. ಎಲ್ಲರೂ ಬಂದು ಸಾಕಬೇಕು ಅಂತ ಹೇಳ್ಕೊಂಡು ಹೇ
ರೈತರ ಹೋರಾಟಕ್ಕೆ ಉಳಿಸಿ ಉಳಿಸಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ದೇಶಿ ಬೀಜಗಳನ್ನು ಉಳಿಸಿ ದೇಶಿ ಬೀಜಗಳನ್ನು ಉಳಿಸಿ 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 ಎಲ್ಲ ರೈತರು ಧರ್ಮದ ಕೈಯಿಂದ ಸ್ವಲ್ಪ ಮನ ಕಲ್ಪನೆಯನ್ನು ಮಾಡಬೇಕು ಅಂತ ಕೇಳ್ತಾನೆ. ಮನ ಕಲ್ಪನೆಯನ್ನು ಮಾಡಬೇಕು. ಒಂದು 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 ರೈತರ ಕಡೆ ಅನ್ನ ಸಿಗಲ್ಲ, ಬಸ್ಸಲ್ಲಿ ಇರೋರು ಕಾರಲ್ಲಿ ಇರೋರು ದಯವಿಟ್ಟು 5 ನಿಮಿಷ ಇರಿ. ನಾವು ರೈತರ ಯಾರಿಗೂ ಅನ್ಯಾಯ ಮಾಡಿದವ್ರಲ್ಲ, ಅನ್ನ ಹಾಕ್ತವ್ರು ನಮ್ಗೆ ಈಗ ಅನ್ಯಾಯ ಆಗ್ತಿರೋದ್ರಿಂದ ಒಂದು 5 ನಿಮಿಷ ಪ್ರತಿಭಟನೆ ಮಾಡಿ ಹೋಗ್ತೀವಿ. ದಯವಿಟ್ಟು ಬಸ್ಸಣ್ಣ ದಯವಿಟ್ಟು ಆಫ್ ಮಾಡ್ಕೊಳ್ಳಿ. ನಾವು ನೀವೆಲ್ಲ ರೈತರ ರೈತರ ಮಕ್ಕಳೇ, ಆತ್ಮೀಯ ದೇಶದ ಪ್ರಜೆಗಳೇ, ಇತ್ತೀಚೆಗೆ ನಿಮಗೆ ಗೊತ್ತಿರಬೇಕು ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಅದೇನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ನಮ್ಮ ದೇಶೀಯ ತಳಿನ ತಿರಸ್ಕರಿಸಿ ಗುಲಾಬ್ ತಳಿ ತಳಿ ತರಬೇಕು ಅಂತ ಒಂದು ಹುನ್ನಾರ ನಡೀತಾ ಇದೆ ಗೌರವ ಅಷ್ಟೇ ಕಂಪನಿಗಳಿಂದ. ಆ ದೃಷ್ಟಿನಲ್ಲಿ ನಾವು ಇದನ್ನು ತೊಲಗಿಸಬೇಕು ಅಂತ ಇದೇ ತಿಂಗಳು 29/30/1/2 ಈ ತಾರೀಕಿನಲ್ಲಿ ನಾವು ಸತ್ಯಾಗ್ರಹವನ್ನು ತುಮಕೂರು ಹತ್ರ ದೊಡ್ಡೋಸೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಹೋರಾಟಕ್ಕೆ ನಾವೆಲ್ಲ ಹೋಗ್ಬೇಕು, ರೈತರನ್ನ ಜಾಗೃತಿ ಮೂಡಿಸಬೇಕು ಅಂತ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಸಂಪೂರ್ಣ ಸಾವಯವ ಕೃಷಿಕ ಸಂಘದ ವತಿಯಿಂದ ರೈತರನ್ನ ಜಾಗೃತಿ ಕೊಡಿಸುವಂತಹ ಕಾರ್ಯಕ್ರಮ. ಮುಂದೊಂದು ದಿನ ನಾವು ಇದೇ ರೀತಿ ಏನಾದರೂ ಮೈ ಮರೆತರೆ ನಮ್ಮ ದೇಶದಲ್ಲಿ ತಿನ್ನಕ್ಕೆ ಅನ್ನ ಸಿಗಲ್ಲ, ಅನ್ನ ಸಿಕ್ಕಿದ್ರು ಆರೋಗ್ಯವಾಗಿರಲ್ಲ. ಆ ದೃಷ್ಟಿನಲ್ಲಿ ನಾವೆಲ್ಲ ಹೋರಾಟಿದ್ದೀವಿ. ಬರೀ ರೈತರು ಹೋರಾಟನೇ ಅಲ್ಲ, ಪ್ರತಿಯೊಬ್ಬ ನಾಗರಿಕರು ಸಮಸ್ತ ಎಲ್ಲ ಸಂಘ ಸಂಸ್ಥೆಯವರು ಬಂದು ಕೈ ಜೋಡಿಸಿದ್ರೆ ಈ ಒಂದು ಕಾನೂನನ್ನ ನಾವು ಜಾರಿಗೊಳಿಸಲಿಕ್ಕೆ ವಿಫಲಗೊಳಿಸ್ಬೋದು. ಅದಕ್ಕೊಂದು ಕಾರಣ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್, ಒಂದು 4 ತಿಂಗಳು ಅವಕಾಶ ಕೊಟ್ಟಿದ್ದಾರೆ. ಆ 4 ತಿಂಗಳಲ್ಲಿ ರೈತರು ಹೋರಾಟ ಮಾಡಿದ್ರೆ ಇದನ್ನ ತಿರಸ್ಕರಿಸ್ತಾರೆ, ರೈತರನ್ನ ಸುಮ್ಮನಿದ್ರೆ ಇದನ್ನ ಕಾನೂನು ಜಾರಿಗೊಳಿಸಿದ್ರೆ ನಾವು ಬಹುರಾಷ್ಟ್ರೀಯ ಕಂಪನಿಗಳ ಕೈ ಕೆಳಗೆ ದಾಸರಾಗಬೇಕೈತೆ. ರೈತರ ಜೀವನ ಕಡುಕಷ್ಟು ಸಿಗಾಕುತ್ತದೆ, ರೈತರು ಕಡುಕಷ್ಟು ಸಿಗಾಕಂದ್ರೆ ಆಹಾರಗಳು ಸಿಗಲ್ಲ. ಆ ದೃಷ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿಮ್ಗೆ ಸಹಕಾರ ಬೇಕು ಅಂತ ಹೇಳ್ತಾ ಈಗ ಕೆಲವು ಮುಖಂಡರುಗಳು ಮಾತಾಡ್ತಾರೆ. ದಯವಿಟ್ಟು ಇನ್ನು ಮುಂದೆ ಈಗ ನಾವು ಸರ್ಕಾರನ ಕಣ್ಕರ್ಸಿಕೊಳ್ತಾ ಇದ್ದೀವಿ. ಇಲ್ಲೇನಾದ್ರೂ ಕಣ್ಕರ್ಸ್ಬೇಕಾದ ಅವ್ರು ಒಪ್ಪಲಿ ಅಂದ್ರೆ ಪ್ರತಿಯೊಂದು ಹಳ್ಳಿನಲ್ಲೂ ತಾಲೂಕಿನಲ್ಲೂ ಜಿಲ್ಲೆಗಳಲ್ಲೂ ನಾವು ಹೋರಾಟ ಮಾಡಬೇಕೈತೆ. ಆ ಸಂದರ್ಭದಲ್ಲಿ ನೀವುಗಳು ಹೋರಾಟಕ್ಕೆ ಬನ್ನಿ. ಯಾವುದೇ ರಾಜಕೀಯದ ಒಂದು ಇದಲ್ಲ, ಇದೆಲ್ಲ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಒಗ್ಗಟ್ಟಿನ ಮಾಡ್ತಾ ಇದ್ದೀವಿ. ಅದನ್ನು ದಯವಿಟ್ಟು ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಯಾರು ಬರಬೇಡಿ, ನಾವು ಯಾರು ಕರಿತೀವಿ ಒಂದು ಭಾಷಣ ಮಾಡಬೇಕು. ಮೊದಲನೇದಾಗಿ ನಮ್ಮ ಭಾರತೀಯ ವಿದ್ಯಾಸಂಸ್ಥೆಯ ನಂಜೇಗೌಡರು ಬಂದು ಮಾತಾಡಬೇಕು. ಹೇಳಿದ ರೀತಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ರೈತರು ಪುನಃ ಸ್ವಾತಂತ್ರ್ಯ ಹರಣ ಮಾಡ್ಕೊಂಡಿದ್ದಾರೆ. 1962 ಹಸಿರು ಕ್ರಾಂತಿ ಅಂತ ಒಂದು ತಂದ್ರು. ಬಹುಶಃ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಕೃಷಿಯನ್ನ ಪೂರ್ತಿ ಕೊಂಡ್ಕೊಬಿಟ್ಟು ಇವತ್ತು ಯಾವ ಬೀದಿನಲ್ಲಿ ನೋಡಿದ್ರು ಕೂಡ ಅವು ಇದು ಕ್ರಿಮಿ ಕೀಟನಾಶಕಗಳ ಅಂಗಡಿ, ರಾಸಾಯನಿಕ ಗೊಬ್ಬರಗಳ ಅಂಗಡಿ ಮಾಡಿ ಇಟ್ಬಿಟ್ರು. ಬಹುಶಃ ಇದು ಅಂತಾರಾಷ್ಟ್ರೀಯ ಮಟ್ಟದ IMF ಮಾಡಿರ್ತಕ್ಕಂತ ದೊಡ್ಡ ತಪ್ಪು. ಈಗ ನಾವು ಮಂಡ್ಯಕ್ಕೆ ಹೋದ್ರೆ ಹೆಚ್ಚು ಕಡಿಮೆ ಒಂದು ಬೀದಿನಲ್ಲಿ ಹಾಸ್ಪಿಟ್ಲ್ ಪಕ್ಕದಲ್ಲಿ ಹೆಚ್ಚು ಕಡಿಮೆ ಒಂದು 150 ಶಾಪ್ಗಳು ಇದಾವೆ ರೈತರು. ಆಮೇಲೆ ಕ್ಯಾನ್ಸರ್, ಪ್ರತಿ 10 ಜನಕ್ಕೆ ಒಬ್ಬರಿಗೆ ಕ್ಯಾನ್ಸರ್ ಬಂದಿದೆ. ಕಾರಣ ಏನಪ್ಪ ಅಂದ್ರೆ ನಮ್ಮ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿ ಕೀಟನಾಶಕಗಳನ್ನ ಉಪಯೋಗಿಸ್ತಕ್ಕಂಥದ್ದು. ಇದಲ್ಲದೆ ಈಗೇನ್ ಮಾಡಿದರೆ ಬಿಲ್ ಗೇಟ್ಸ್ ಅಂತ ಒಬ್ಬ ಯಾವ ಅಮೆರಿಕನ ದೊಡ್ಡ ಕಂಪನಿ ಇಟ್ಕೊಂಡಿದ್ದಾನೆ. ಅವನು ಮೂಲ ತಳಿಗಳನ್ನ ಭಾರತದ ಸಂಸ್ಕೃತಿ ಕೃಷಿ ಸಂಸ್ಕೃತಿನ ಹಾಳು ಮಾಡಿ ಮೂಲ ತಳಿಗಳನ್ನ ನಾಶ ಮಾಡಿ ಹೈಬ್ರಿಡ್ ತಳಿನ ಇಂಟ್ರೊಡ್ಯೂಸ್ ಮಾಡ್ತೀನಿ, ನಾನು ಕೊಡ್ತೀನಿ ಬೀಜಗಳ, ನೀವು ಬೆಳೆ ಬೆಳೀರಿ ಅಂತಕ್ಕಂಥದ್ದು. ಬಹುಶಃ ಇದನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ಇದು ಜಾರಿಗೆ ಬಂದ್ರೆ ಸುಪ್ರೀಂ ಕೋರ್ಟ್ ಅದ್ ಯಾವ ತರ ಏನ್ ಕೊಡ್ತೋ ಗೊತ್ತಿಲ್ಲ.
ನಾಲ್ಕು ತಿಂಗಳ ಕಾಲಾವಕಾಶ ಕೊಟ್ಟು ಜಡ್ಜ್ಮೆಂಟ್ ಕೊಟ್ಬಿಟ್ಟಿದೆ. ಈ ಕುಲಾಂತರಿ ಬೀಜನ ಇವತ್ತು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಆಲೆ ಮೂರ್ ತಿಂಗಳು ಆಗೋಗಿದೆ, ಇನ್ನೊಂದು ತಿಂಗಳು ಟೈಮ್ ಇದೆ, ಸುಪ್ರೀಂ ಕೋರ್ಟ್ ಕಾಯ್ತಾ ಇದೆ. ನಾವು ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ನಮ್ಮ ಮೂಲ ತಳಿಗಳು ಇವತ್ತೇನು ಹಳ್ಳಿಗಳಲ್ಲಿ ನಾವು ತಲತಲಾಂತರದಿಂದ ಕೃಷಿ ಸಂಸ್ಕೃತಿಯ ಮೂಲಕ ನಾವು ಕಾಪಾಡ್ಕೊಂಡು ಬಂದಿದ್ದೆವು, ನಮ್ಮ ಮೂಲ ತಳಿಗಳನ್ನೆಲ್ಲ ಪೂರ್ತಿ ಇದು ಮಾಡಿಬಿಟ್ಟು ಇದು ಕುಲಾಂತರಿ ಬೀಜಗಳನ್ನ ಕೊಡ್ತಾ ಇದ್ದಾರೆ. ಬಹುಶಃ ಇದರಿಂದ ರೋಗ ನಾವೆಲ್ಲ ರೋಗಗ್ರಸ್ತರಾಗಬೇಕಾಗ್ತದೆ. ಈ ದಿಶೆಯಲ್ಲಿ ನಾವು ಹೋರಾಟ ಅಗತ್ಯ. ಇವತ್ತಿನಿಂದ ಸುಪ್ರೀಂ ಕೋರ್ಟ್ನ ನಾವು ಕಣ್ತೇರಿಸಬೇಕು. ಜೊತೆಗೆ ರಾಜಕೀಯ ಇಚ್ಛಾ ಇವತ್ತು ಕೃಷಿ ರಾಜ್ಯ ಪಟ್ಟಿಗೆ ಸೇರಿರ್ತಕ್ಕಂಥದ್ದು, ಬಹುಶಃ ರಾಜ್ಯಗಳು ವಿರೋಧಿಸಿದ್ರು ಮುಗಿದೋಯ್ತು. ಆ ದೃಷ್ಟಿಯಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಅದಕ್ಕೊಂದು ನಾವು ಇದನ್ನು ಕೊಡ್ತೀವಿ. ಅವರು ತಕ್ಷಣ ಇಮಿಡಿಯೇಟ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರ ಕಳಿಸ್ಬೇಕು ಅಂತ ಮತ್ತೊಮ್ಮೆ ಮಾಡ್ತಾ ಈ ಎಲ್ಲ ಇದಕ್ಕೂ ಕೂಡ ಹೋರಾಟಕ್ಕೂ ನಾವೆಲ್ಲರೂ ಕೂಡ ಬೆಂಬಲ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ದೇಶದ ನಮ್ಮ ದೇಶದ ಆರೋಗ್ಯದ ಭವಿಷ್ಯ ಇದು, ಮತ್ತೆ ರೈತರ ಭವಿಷ್ಯ ಇವೆರಡೂ ಸೇರಿವೆ. ಹಿಂದೆ ನಾವು MBBS ಓದ್ತಾ ಇದ್ದ ಕಾಲದಲ್ಲಿ ಡಯಾಲಿಸಿಸ್ ಅನ್ನು ಹೊರಡೇ ಗೊತ್ತಿರಲಿಲ್ಲ ನಮಗೆ, ಅದೊಂದು ಪದನೆ. ಈಗ ಡಯಾಲಿಸಿಸ್ ತಾಲೂಕು ಕೇಂದ್ರಕ್ಕೂ ಬಂದಿದೆ, ಇನ್ನು ಹೋಬಳಿ ಕೇಂದ್ರಕ್ಕೂ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ, ಅತಿಯಾದ ರಾಸಾಯನಿಕಗಳನ್ನು ಹಾಕಿ ವಿಷ ಉಣಿಸ್ತಾ ಇರೋದು, ಮತ್ತು ಪೆಸ್ಟಿಸೈಡ್ಸ್. ನಾವು ಭಾರತೀಯರು ಒಂದು ದಿನಕ್ಕೆ ನಾವು ತಿನ್ನೋ ಆಹಾರ ಮತ್ತು ತರಕಾರಿಗಳಲ್ಲಿ 365 mg ವಿಷನ ಉಣ್ತಾ ಇದ್ದೀವಿ ಒಂದು ದಿನಕ್ಕೆ. ಅದೇ ಹೊರದೇಶದಲ್ಲಿ 7.5 mg ವಿಷನ ಉಣ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಹೆಚ್ಚಿಗೆ ದೀರ್ಘಾಯುಷಿಗಳಾಗಿದ್ದಾರೆ. ನಮ್ಮಲ್ಲೆಲ್ಲ ಕ್ಯಾನ್ಸರು, ಡಯಾಬೆಟಿಕ್ಕು, ಹೈಪರ್ಟೆನ್ಷನ್ ಎಲ್ಲ ಅತಿಯಾಗಿ ಬರ್ತಾ ಇರೋದು ಈ ಕಾರಣಕ್ಕೆ. ಅದರಿಂದ ತಾವು ರೈತರೆಲ್ಲ ಎಚ್ಚೆತ್ತುಕೊಳ್ಬೇಕು. ಕುಲಾಂತರ ತಳಿಗಳನ್ನು ನಿರ್ಬಂಧಿಸೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ಇರಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು, ಕೇಂದ್ರ ಸರ್ಕಾರದ ಕಂಟೈಸಬೇಕು ಅಂತೇಳಿ ನನ್ನ ಎರಡು ಮಾತಾಡೋಕ್ಕೆ ಅವಕಾಶ ಕೊಡ್ತಾ ನಲ್ರಿಗೆ ಮುಂದಿಸ್ತೇನೆ. ಎಲ್ಲ ನನ್ನ ರೈತ ಬಂಧುವರಿಗೆ ನನ್ನ ನಮಸ್ಕಾರಗಳು. ಇವತ್ತೇನು ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದು ರೈತರಿಗಾಗಿ ಒಬ್ಬರೇ ಅಲ್ಲ, ಒಬ್ಬ ಆರೋಗ್ಯವಂತ ಮನುಷ್ಯ ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಈ ಹೋರಾಟ ತುಂಬಾ ಅವಶ್ಯಕತೆ ಇದೆ. ಈ ಯಾಕೆ ಹೋರಾಟ ಮಾಡ್ತಿದ್ದೀವಿ ಅಂದ್ರೆ, ಏನು ಈ ಕುಲಯಂತಾಮಿ ಈ ಬೀಜಗಳನ್ನ ತಗೊಂಬಂದು ಅದು ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಅದು ಅವರು ಬೀಜಗಳು ಕೊಡ್ತಾರೆ. ಸ್ವಲ್ಪ ದಿವಸವರೆಗೆ ಅದೇ ನಮಗೆ ನಾವು ಬೆಳೆ ಮಾಡ್ತಿರೋದಕ್ಕೆ ಮಾರ್ಕೆಟ್ ಕಮ್ಮಿ ಆಗ್ತಾ ಹೋಗ್ತದೆ, ಆ ಬೆಳೆಗಳಿಗೆ ಮಾರ್ಕೆಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಆಗೇನಾಗ್ತದೆ ಅಂದ್ರೆ, ಯಾರೀಗ ನಮ್ಮ ದೊಡ್ಡ ದೊಡ್ಡ ಅಂಗಡಿ ನೋಡಿ, ರಿಲಯನ್ಸ್, ಟ್ರೆಂಡ್ಸ್, ಅಲ್ಲಿಂದ ಬಂದು ಮೋರು ಇವೆಲ್ಲ, ಅಂಥವ್ರು ಮಾತ್ರ ಪರ್ಚೇಸ್ ಮಾಡಬೇಕು ಅಂತ ಒಂದು ಕಾನೂನು ಆಯ್ತದೆ. ಅವ್ರು ತಗೋಬೇಕು ಅಂತ ಹೋದಾಗ ಅವ್ರ ದುಡ್ಡನ್ನ ನಾವು ಅವ್ರಿಗೆ ಕೊಡಬೇಕು. ಇದು ಸಂಪಾದನೆ ವಿಷಯ ಬಂದಾಗ. ಇನ್ನು ನಮ್ಮ ಆರೋಗ್ಯದ ವಿಷಯ ಬಂದಾಗ, ನಾವು ಮೊದಲು ಮಳವಳ್ಳಿನಲ್ಲಿ ಒಂದೋ ಎರಡೋ ಔಷಧಿ ನೋಡ್ತಾ ಇದ್ದು ವಿಷಕ್ರಿಮಿಗಳನ್ನ ನಾಶ ಮಾಡುವಂಥದ್ದು, ಈಗ ಅದು ತುಂಬಾ ಜಾಸ್ತಿ ಆಗಿದೆ. ಗೊಬ್ಬರಗಳ ಅಂಗಡಿ ಎಲ್ಲ ಜಾಸ್ತಿ ಆಗಿದೆ. ದಯವಿಟ್ಟು ಈ ಹೋರಾಟಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಮಳವಳ್ಳಿಯಲ್ಲಿ ದೇಶೀಯ ತಳಿಗಳನ್ನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು, 1967 ದೇಶದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತು ಹಸಿರು ಕ್ರಾಂತಿಯನ್ನ ತಂದ್ರು, ಅದನ್ನ ದುರುಪಯೋಗ ಪಡಿಸ್ಕೊಂಡ್ರು ಅದು. ಅದರಿಂದ ನಮ್ಮ ದೇಶೀಯ ತಳಿಗಳು ಉಳ್ಕೋಬೇಕು, ಕುಲಾಂತರ ತಳಿಗಳು ಈ ದೇಶದಿಂದ ಹೊರಗಡೆ ಹೋಗ್ಬೇಕು. ನಮ್ಮ ಹಿರಿಯರು ಪೂರ್ವಜರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಕೃಷಿಯನ್ನು ಅವಲಂಬಿಸಿ ಈ ತಾಯಿಯ ಮಣ್ಣನ್ನ ಉಳಿಸ್ಬೇಕು. ಮಣ್ಣನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಹೋರಾಟ ಸಾಂಕೇತಿಕ ಹೋರಾಟ, ಈ ಹೋರಾಟದಿಂದ ಇವತ್ತು ಸಂಪೂರ್ಣವಾಗಿ ಈ ದೇಶವನ್ನ ಸಾವಯವ ಕೃಷಿ ಮಾಡಲು ನಾವೆಲ್ಲರೂ ಹೋರಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ನಮ್ಮ ಉದ್ದೇಶ ಭಾಷಣ ಮಾಡುದಲ್ಲ, ಇಲ್ಲಿ ಕುಲಾಂತರಿ ತಳಿ ನಿಷೇಧ ಅಷ್ಟೇ. ಕುಲಾಂತರಿ ತಳಿ GM+HT ಅಂದ್ರೆ ಹರ್ಬಿಸೈಡ್ ಟಾಲರೆಂಟ್ ಅಂದ್ರೆ ಕಳೆನಾಶಕನ ವಿರೋಧ ಮಾಡುವಂತ ಶಕ್ತಿ ಈ ಬೀಜಗಳಿಗಿದೆ ಅಂತ ಹೇಳಿ ಈ ಬಹುರಾಷ್ಟ್ರೀಯ ಕಂಪನಿಗಳು ಬೀಜಗಳನ್ನ ಮಾರಾಟ ಮಾಡ್ತಾರೆ. ಆ ಬೀಜಗಳನ್ನ ತಂದು ರೈತರು ಬೆಳೀತಾರೆ, ಕಳೆನಾಶಕ ಹೊಡಿತಾರೆ, ಭೂಮಿ ಫರ್ಟಿಲಿಟಿ ಹಾಳಾಗುತ್ತೆ, ಭೂಮಿ ವಿಷಕಾರಕ ಆಗುತ್ತೆ, ಜನಗಳ ಆರೋಗ್ಯ ಸಂಪೂರ್ಣ ಹಾಳಾಗುತ್ತೆ.
ಇದಕ್ಕೆ ಔಷಧಿ ಕೊಡೋರು ಅವರೇ, ಎಲ್ಲ ಅವ್ರದೇ ಆಗುತ್ತೆ. ಈ ದೇಶ ಒಂದು ದಿವಸ ಸರ್ವನಾಶ ಆಗುತ್ತೆ ಅಂತದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತ ಬೀಜಗಳನ್ನೇ ನಾವು ಉಪಯೋಗಿಸ್ಬೇಕು. ನಮ್ಮ ಹಳೆ ಕಾಲದ ಪದ್ಧತಿಲೇ ವ್ಯವಸಾಯ ಮಾಡಬೇಕು, ಅದನ್ನೇ ನಾವು ಬೆಳಿಬೇಕು. ಅದರಿಂದ ರೈತರ ಆರೋಗ್ಯ ಉಳಿಯುತ್ತೆ, ಜನಗಳು ಉದ್ಧಾರ ಆಯ್ತಾರೆ. ನಿಧಾನ ಆದ್ರೂ ಪರವಾಗಿಲ್ಲ, ಒಳ್ಳೇದಕ್ಕೋಸ್ಕರ, ಒಳ್ಳೆ ಹೋರಾಟಕ್ಕೋಸ್ಕರ ಇಷ್ಟೊಂದು ಜನ ಈ ದೇಶದಲ್ಲಿ ರೈತರು ಇದ್ಕೊಂಡು ಈ 100 ಜನ ಮಾತ್ರ ಹಸಿರು ಟವಲ್ ಹಾಕೊಂಡು ಇಲ್ಲಿ ಹರ್ತಾಳ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ. ಇಲ್ಲಿ ನಿಂತಿರೋರೆಲ್ಲ ರೈತರೇ, ಇಲ್ಲಿರೋರೆಲ್ಲ ರೈತರ ಮಕ್ಕಳೇ. ಈ ಬೋಳೆ ಮಕ್ಕಳಿಗೆ ಬುದ್ಧಿ ಇಲ್ವೇನು, ಹಸಿರು ಟವಲ್ ಹಾಕೊಂಡು ಸರ್ಕಲ್ಲಲ್ಲಿ ಮುಚ್ಕೊಂಡವ್ರೆ ಅಂತ ಅನ್ನುವಂತ ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು. ಬಸ್ಸಲ್ಲಿ ಕೂತಿರೋರು ಇರ್ಬೋದು, ಲಾರಿಲಿ ಇರ್ಬೋದು, ಕಾರಲ್ಲಿ ಇರ್ಬೋದು, ಎಲ್ಲ ಅನ್ನನೇ ತಿನ್ನೋದು, ಎಲ್ಲ ತಿಂತಾ ಇರೋದು ವಿಷಯನೇ. ಈಗ ತಿಳ್ಕೊಳ್ಳಿ ಜನಗಳು, ಯಾರಾದ್ರೂ ರೈತರು ಅಂತ ಪ್ರತಿಭಟನೆ ಮಾಡಿದ್ರೆ ದಯವಿಟ್ಟು ಸಹಕಾರ ಕೊಡಿ. ರೈತರು ನೀವು ತಿನ್ನೋ ಆಹಾರಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇರ್ತಾರೆ, ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು ಜನಸಾಮಾನ್ಯರು ರೈತರಿಗೆ ಬೆಂಬಲ ಕೊಡಬೇಕು. ರೈತರಿಗೋಸ್ಕರ ಅಂದ್ರೆ ನಿಮಗೋಸ್ಕರ ರೈತರು ಬೆಳೆಯುವುದು ಅನ್ನೋದನ್ನ ತಿಳ್ಕೋಬೇಕು ಅಂತ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ನಮ್ಮ ರೈತ ಪರ ಹೋರಾಟಗಾರರು ದಯವಿಟ್ಟು ಲೈನಲ್ಲಿ ಬನ್ನಿ, ರೈತರು ಬಂದು ಪ್ರತಿಭಟನೆ ಮಾತ್ರ ಅವತ್ತು ಈ ವಿಷಮುಕ್ತ ಆಹಾರಗಳನ್ನ ಕಳಿಸಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತಿದ್ದೇನೆ. ನಾವು ರೈತರಷ್ಟೇ ಅಲ್ಲ, ಈ ದೇಶದಲ್ಲಿ ಯಾರು ಜೀವಿಸ್ತಿದ್ರ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ಅತ್ಯಮೂಲ್ಯವಂತ ಹೋರಾಟ. ಇವತ್ತು ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಸ್ಟೇ ತರಬೇಕಂತ ಇಟ್ಕೊಂಡಿದ್ದಾರೆ, ಇನ್ನೊಂದು 1-2 ತಿಂಗಳು ತಂದ್ಬಿಡ್ತಾರೆ. ನಮ್ಮಂತ ರೈತರುಗಳು ಮತ್ತೆ ಎಲ್ಲ ವರ್ಗದ ಮನುಷ್ಯ ಅನ್ನೋರು ಎಲ್ಲರೂ ಕೂಡ ಹೋರಾಟಕ್ಕೆ ಸಾಥ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ಭಾವಿಸಿ ನನ್ನ 7 ಮಾತ್ರ ಮುಗಿಸ್ತಾ ಇದ್ದೀನಿ. ಈಗ ನ್ಯಾಯಾಲಯನು ಮಾಡಿಬಿಡ್ತದೆ ಎನ್ನುವ ಭಯದಲ್ಲಿ ನಮ್ಮ ಪ್ರತಿಭಟನೆ ಇದು. ದಯಮಾಡಿ, ನಾವು ಇನ್ಕ್ರಿಮೆಂಟ್ಗೋ ಸಂಬಳಕ್ಕೋ ಇನ್ನೊಂದಕ್ಕೋ ಪ್ರತಿಭಟನೆ ಮಾಡ್ತಿಲ್ಲ. ನಾವು ತಿನ್ನತಕ್ಕಂತ ಆಹಾರ ಶುದ್ಧವಾಗಿರ್ಲಿ, ನಮ್ಮದೇ ದೇಶದ ತಳಿ ಆಗ್ಲಿ, ನಮ್ಮ ದೇಶದ ನಾವು ಹಿಂದೆಲ್ಲ ನಾವು ನೋಡ್ತಿದ್ವಿ ಸಣ್ಣವರಿದ್ದಾಗ ಬಿತ್ತನೆ ಬೀಜಗಳೆಲ್ಲೂ ಬಟ್ಟೆಲ್ ಗಂಟಾಕು ಮಡಕೆಲು ಅಥವಾ ಹೀರೆ ಬದನೆ ಎಲ್ಲನೂ ನಾವು ಇಟ್ಕೋತಿದ್ದು. ಈಗ ಅಂಗಡಿ ಮುಂದ್ಗಡೆ ನಿಂತ್ಕೋಬೇಕು ಆ ಬಿತ್ತನೆ ಬೀಜಗಳು ಬೇಕು ಅಂದ್ರೆ. ದಯಮಾಡಿ, ಇಲ್ಲ 50 ಜನ ಇರ್ಬೋದು, 50 ಜನ ಊರ್ಗೆ ಹೋಗಿ ಇನ್ನೊಂದು 50 ಜನ ಕೇಳಿದ್ರೆ 100 ಜನ ಆಯ್ತದೆ. ಪ್ರತಿಭಟನೆಯನ್ನು 29 ತಾರೀಕು ಇಟ್ಕೊಂಡಿದ್ದೀವಿ. ದಯಮಾಡಿ ತಾವೆಲ್ಲರೂ ಇದರ ಅಗತ್ಯತೆಯನ್ನೇ ಹೇಳ್ಬೇಕು, ಈ ಪ್ರತಿಭಟನೆ ಅಗತ್ಯತೆನೆ. ಯಾಕಾಗಿ ಮಾಡ್ತಾ ಇದ್ದೀವಿ, ನಮ್ಮದೇ ದೇಶದ. ಈಗ ಡಾಕ್ಟರ್ ತಕ್ಕ ಹೋದ್ರೆ ಬ್ರೆಡ್ ತಿನ್ನಿ, ಆ ತಿನ್ನಿ, ಇದು ತಿನ್ನಿ ಅಂತಿದ್ರೆ ಹಿಂದೆಲ್ಲ, ಈಗ ಹಿಂಗಿಲ್ಲ. ಮುದ್ದೆ ತಿನ್ನಿ, ಮಿಲ್ಲೆಟ್ ಪೌಡ್ರು ಅಂಗಡಿ ಸಿಗ್ತವೆ. ಯಾರೋ ಉದ್ಯಮಿ ಒಬ್ಬ ಮಾಡ್ಕೊಡ್ತಾನೆ, ಬಿತ್ತನೆಯಲ್ಲಿ ಬರ್ತದ ಅದು. ರೈತರೇ ಬೆಳಿಬೇಕು. ಆರ್ಕ, ಇದು ಸಾಮೆ, ನವಣೆ, ಇವೆಲ್ಲ ನಮ್ಮ ಪೂರ್ವಜರು ಬೆಳೀತಿದ್ದಂತ ಬೆಳೆ, ಆ ದೇಶಿ ತಳಿಗಳು. ಭತ್ತನೂ ಇತ್ತು ಹಿಂದೆಲ್ಲ, ಗೌರಿ ಸಣ್ಣ ಅವ್ಯಾವೋ ಇದು ಬೆಳೀತಿದ್ರು, ಕಡ್ಡಿ ಭತ್ತ ಅಂತ ಅದಂತ ಇದ್ರು. ಇವ್ಯಾವೂ ಇಲ್ಲ ಈಗ, ಎಲ್ಲ ಹೊಸ ಹೊಸ ಏನೋ ಟರ್ಮಿನೇಟೋ ಏನೋ ಮಾಡ್ತಾರಂತ ಅದ ಏನು ಅದನ್ನ ನಮಗೆ ಅಂಗಡಿ ಮುಂದ್ಗಡೆ ನಿಂತ್ಕೊಂಡು ನಾವು ಕಾಯ್ಬೇಕೀಗ. ದಯಮಾಡಿ ಇದನ್ನ ಬೇಡ ಅಂತ ಹೇಳೋಕೆ ನಮ್ಮ ಪ್ರತಿಭಟನೆ. ಇನ್ನು ಬೇರೆ ಸ್ವಾರ್ಥ ಏನಿಲ್ಲ ಈಗ, ನಮ್ಮ ಸಂಬಳ ಎಸ್ಸಿ ಅಂತಲೋ ಇನ್ಕ್ರಿಮೆಂಟೋ ಇನ್ನೊಂದು ಅಲ್ಲ. ಅದಕ್ಕೆ ಸರ್ಕಾರದ ವಿರುದ್ಧ ಅಕಸ್ಮಾತ್ ನ್ಯಾಯಾಲಯ ಅವರ ಪರವಾಗಿ ನ್ಯಾಯವನ್ನ ಕೊಟ್ರೆ ಅವ್ರ ಪರವಾಗಿ ಹೋರಾಟಕ್ಕೂ ನಾವು ಸಿದ್ಧರಾಗಿರ್ಬೇಕು. ರೈತ ಮುನಿದ್ರೆ ಈ ದೇಶ ಉಳಿಯಲ್ಲ, ಅದನ್ನ ನಾವು ಮನಗಾಣಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿತಾ 29 ತಾರೀಕು ಅಲ್ಲಿ ಪ್ರತಿಭಟನೆಗೆ ಬರಬೇಕು. ಮಹೇಶ್ ಅವರು ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಇಲ್ಲಿ ಕರೆಸಿರ್ತಕ್ಕಂಥ ನಾವೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ರೈತ ಮುಖಂಡರಿಗೆ ನಾನೊಂದು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ. 1980 ರೈತ ಸಂಘ ತುಂಬಾ ಗಟ್ಟಿಯಾಗಿತ್ತು, ಅದು ನಮ್ದು ಹಳೆ ಬೋದ್ನವ್ರಿಗೆಲ್ಲ ಗೊತ್ತಿರಬೇಕು. ಅವತ್ತು ರೈತರು ಎಷ್ಟು ಒಗ್ಗಟ್ಟಾಗಿದ್ರು ಅಂದ್ರೆ, ಆ ಒಂದು ಸರ್ಕಾರವನ್ನ
ಅಳ್ಳಾಡಿಸುವಂತ ಸರ್ಕಾರ ಎದುರಿಸುವಂತಹ ಶಕ್ತಿ ರೈತರಿಗಿತ್ತು ಅವತ್ತು. ಏನೋ ಕಾರಣಾಂತರದಿಂದ ಇವತ್ತು ರೈತರ ಸಂಘಟನೆಗಳು ವಿಭಾಗ ಆಗಿದೆ. ಮತ್ತು ಅದನ್ನ ಒಂದುಗೂಡಿಸ್ಬೇಕು, ಎಲ್ಲರನ್ನು ಒಗ್ಗಟ್ಟಾಕ್ಬೇಕು. ಈಗ ಬೊಮ್ಮೇಗೌಡ ಮುದ್ದೆ ಒಂದು ವಿಚಾರ ಹೇಳ್ಬಿಡ್ತೀವಿ, ಬಳ್ಳವಳ್ಳಿಯಲ್ಲಿ ರೈತ ಸಂಘನ ಬಲಿಷ್ಠಗೊಳಿಸ್ತೀವಿ ಅಂತ ಇವತ್ತು ಪ್ರಮಾಣ ಮಾಡ್ತೀವಿ. ಖಂಡಿತ ಅದು ಸಂತೋಷ. ಜೊತೆಗೆ ಇನ್ನೂ ಒಂದು ತಮ್ಗೆಲ್ಲ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ನಾವು ಹಣ ಮಾಡುವುದಕ್ಕೆ ಬೆಳೆಗಳನ್ನ ಬೆಳೆಯಬಾರ್ದು, ಗುಣಮಟ್ಟದ ಹಣವನ್ನು ನಾವು ಬೆಳೆಯೋಕೆ ನಾವು ಪ್ರಯತ್ನ ಪಡಬೇಕು. ಈಗ ನಮ್ಮಲ್ಲಿ ಏನಾಗದೆ ಅಂತಂದ್ರೆ, ಇವತ್ತು ಇತ್ತೀಚಿನ ಜನಾಂಗ ಏನಾಗದೆ ಹಣ ಮಾಡೋಕ್ಕೋಸ್ಕರ ಏನೇನೋ ಹೊಸ ತಳಿಗಳನ್ನ ಉಪಯೋಗಿಸ್ತಾರೆ. ನಾನು ಒಂದು ಉದಾಹರಣೆ ಕೊಡ್ತೀನಿ ತಮ್ಗೆ. ನಮ್ ತಂದೆಗೆ 10 ಗುಂಟೆ ಜಮೀನಿತ್ತು. 10 ಗುಂಟೆನಲ್ಲಿ 2 ಭಾಗ ಮಾಡಿ ಒಂದು ಅರ್ಧ ಭಾಗದಲ್ಲಿ ಜಯ ಭತ್ತ ಹಾಕ್ತಾ ಇದ್ರು, ಇನ್ನೊಂದು ನಾಳೆ ಕಬ್ಬನ್ನ ಹಾಕ್ತಿದ್ರು ಕೆಂಪು ಕಬ್ಬನ. ಬಟ್ ಇವತ್ತು ಅವತ್ ನಾವು ಗದ್ದೆಗೆ ಹೋದ್ರೆ ಕಬ್ಬನ್ನ ಮುರುಕ ತಿಂತಾ ಇದ್ರೆ ರಸನೇ ಒಂಥರ ಇತ್ತು. ಇವತ್ ಎಲ್ಲೂ ಒಂದು ಬಾಯಿಗೆ ಆ ಕಬ್ಬು ಹಾಕಕ್ ಆಗ್ತಾ ಇಲ್ಲ. ನಮ್ಮಲ್ಲೂ ತಪ್ಪಿದೆ. ದಯಮಾಡಿ ನಾನು ಹೇಳೋದು ರೈತರಿಗೆ ಏನು ಅಂದ್ರೆ, ಮುಂದೆ ನೀವು ಜಯ ಭತ್ತ ಎಲ್ಲಾದ್ರೂ ಸಿಗುತ್ತಾ ಈಗ ತಪ್ಪದು, ನಿಮ್ಗೆ ಗೊತ್ತೋ ಗೊತ್ತಿಲ್ವೋ, ನಮ್ ತಂದೆ ಒಂದು ತಿನ್ನಲ್ಲಿ ಹಾಕಿ ಅದನ್ನ ಮಡಿಗೆ ಅದನ್ನ ಬಿತ್ತನೆ ಮಾಡಿ ಮಿಡ್ತಾ ಇದ್ರು. ನಮ್ ಕಾಲ ನಂತರ ನಾವು ಅದನ್ನ ನಾನು ಮರ್ತಿದ್ವಿ ಅಂದ್ರೆ, ಆತರ ಒಂದು ಅನ್ನನ ಒಂದು ಉಪ್ಸಾರ ಮಾಡ್ತಾರೆ ಹಳ್ಳಿಗಳಲ್ಲಿ. ಅದು ಮಿಸ್ಕ ತಿಂದ್ರೆ ಅದ್ರ ರುಚಿನೇ ಬೇರೆ ಇತ್ತು. ಅದು ಎಲ್ಲೂ ಸಿಗ್ತಾ ಇಲ್ಲ, ಬರೀ ಗೌರಿ ಸಣ್ಣ ಅದು ಪಾಲಿಸು. ಇದೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಹೋರಾಟ ನೆಕ್ಸ್ಟ್ ಹೋರಾಟ ಮಾಡೋಣ, ನಮ್ ಸಹಕಾರ ಇರ್ತದೆ. ಅದ್ರ ಮೊದಲು ನಾವು ಕೂಡ ಈ ವ್ಯವಸಾಯ ಮಾಡುವಂತ ದಿಕ್ಕನ್ನ ಬದಲಾಯಿಸಿಕೊಂಡು ಸಾವಯವ ಕೃಷಿ ಕಡೆ ನೀವು ಗಮನ ಕೊಡಬೇಕು ಅಂತ ಹೇಳ್ತಾ, ತಮ್ಗೆಲ್ರಿಗೂ ಇನ್ನೂ ಏನು, ನಾನು ಇರುವ ತನಕ ಸಾಮಾಜಿಕ ಸೇವೆಗೆ ಮತ್ತು ಇಂತಹ ಒಂದು ಹೋರಾಟಕ್ಕೆ ನಾನು ಯಾವಾಗ್ಲೂ ಮುಂದಾಳಾಗಿರ್ತೀನಿ, ಬರ್ತೀನಿ. ನೀವ್ ಎಲ್ಗೆ ಕರೀರಿ ಬರ್ತೀನಿ. ನಮ್ಗೆ ಏನು ರೈತರಿಂದ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ನಾವು ಅನುಭವಿಸಿದೀವಿ ರೈತ ಶಾಸನ. ಜೊತೆಗೆ ನಮ್ಮೂರಲ್ಲೂ ಕೂಡ ಅವತ್ತಿನ ಕಾಲದಲ್ಲಿ ಇದ್ದಂತಹ ರೈತರ ಸಂಘಟನೆ ಮುಂದಕ್ಕೆ ಬರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ತಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ ತಮ್ಗೆಲ್ಲರೂ ವಂದಿಸುತ್ತ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಾನು ಮೂಲತಃ ಮೈಸೂರು ನಿವಾಸಿ. ನಂದು ತೋಟ ಇರೋದು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಮತ್ತು ಅಂಪಾಪುರ ಹೋಬಳಿಯಲ್ಲಿ ಇದೆ. ನನಗೆ ಅನ್ನ ಪರಿಚಯ ಆಗಿದ್ದು ರೇಡಿಯೋ ಮೂಲಕ. ಹಾಗಾಗಿ ನಾನು ಸತತವಾಗಿ ಸಾವಯವವಾಗಿ ಏನೇನು ನಡೀತಾ ಇದೆಯೋ, ಮೀಟಿಂಗ್ಸ್ ಆಗಿರ್ಬೋದು, ಚಳುವಳಿಗಳಾಗಿರ್ಬೋದು, ಒಂದು ಒಳ್ಳೆ ಚಿಂತನೆ, ರೈತರದ್ದು ಏನೇನು ಚಿಂತನೆ ಇದೆಯೋ ಅದೆಲ್ಲದಕ್ಕೂ ಕೂಡ ನಾನು ಭಾಗವಹಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿಂದ ಇಲ್ಲಿಗೆ ಅವ್ರು ಕರೆ ಕೊಟ್ಟ ತಕ್ಷಣ ಬರ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲಿಗೆ ಭೂಮಿ ತಾಯಿಗೆ, ಏನೋ ಬಿತ್ತಿದ್ರು ಫಲವನ್ನು ಕೊಡುವಂತ ಭೂಮಿ ತಾಯಿಗೆ ನಮಸ್ಕರಿಸುತ್ತಾ ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ದೊಡ್ಡ ಹೊಸೂರು ಸತ್ಯಾಗ್ರಹ ಅಂದ್ರೆ ಕುಲಾಂತರಿ ತಳಿಯನ್ನು ಬಹಿಷ್ಕರಿಸುವಂತದ್ದು 29/30/1/2. ಮತ್ತೆ ಮಂಡ್ಯ, ಮಳವಳ್ಳಿ ಮತ್ತೆ ಮೈಸೂರು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಭಾಗವಹಿಸಲಿಕ್ಕೆ 4 ದಿನ ಕರೆ ಕೊಟ್ಟಿದ್ದಾರೆ ಡಾಕ್ಟರ್ ಮಂಜುನಾಥ್ ಅಂತ, ಗಾಂಧಿ ಸಹಜ ವ್ಯವಸಾಯ ತುಮಕೂರು. ನಾವು ಮುಂಚೆಯಿಂದಲೂ ಸಾವಯವದಲ್ಲಿ ಯೋಚನೆ ಮಾಡ್ತಾ ಇದ್ವಿ, ರಾಸಾಯನಿಕ ಮುಕ್ತ ಬೆಳೆಯನ್ನ ಬೆಳಿಬೇಕು ಅಂತ, ಜೊತೆಗೆ ದೇಸಿ ಬೀಜವನ್ನ ಉಳಿಸಬೇಕು ಅಂತ. ಇದೆಲ್ಲದರ ಜೊತೆಗೆ ಇವರು ಬಹುರಾಷ್ಟ್ರೀಯ ಕಂಪನಿಗಳು ಹೊಸದಾಗಿ GMHT ಅಂತ ಹರ್ಬಿಸೈಡ್ ಟಾಲರೆನ್ಸ್ ಸ್ಟಡಿ ಅಂದ್ರೆ ಏನೇ ಕಳೆನಾಶಕ ಹೊಡೆದ್ರೂ ಕೂಡ ಅದು ಸಹಿಸ್ಕೊಡುವಂತ ಶಕ್ತಿ ಇರುವಂತದ್ದು. ಆಯ್ತು, ಅವ್ರು ಬರ್ಲಿ, ಅದನ್ನ ನಾವು ಬಿಡೋಣ ಅಂತಂದ್ರು, ಪಕ್ಕದವ್ನು ಯಾರೋ ರೈತ ನಮ್ ದೇಶಿ ಬೀಜ ಬೆಳೆದ್ರು ಕೂಡ ಅದಕ್ಕೂ ಕೂಡ ಅದೇ ಗುಣಗಳು ಬರುವಂತ ಒಂದು ಸಾಧ್ಯತೆನೂ ಕೂಡ ಹೆಚ್ಚಾಗಿದೆ. ಬರೀ ಆರೋಗ್ಯಕ್ಕಷ್ಟೇ ಅಲ್ಲ, ಪರಿಸರಕ್ಕೂ ಕೂಡ ಹಾನಿಯಾಗುವಂಥದ್ದು. ನಿಮ್ಗೆ ನಮ್ದು ಬೆಳೆ ಹೆಚ್ಚಾಗ್ಬೇಕು, ನಮ್ದು ಆಹಾರ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂದ್ರೆ ಅದರಲ್ಲಿ ಜೇನು ಹುಳುಗಳದ್ದು ಜಾಸ್ತಿ ಪಾತ್ರ ಇರುತ್ತೆ, ದುಂಬಿಗಳದ್ದು ಪಾಲಿನೇಷನ್ ಆಗುತ್ತೆ. ಈ ಪಾಲಿನೇಷನ್ ಅಲ್ಲೂ ಕೂಡ ಅದಕ್ಕೂ ಕೂಡ ಗಂಭೀರವಾದಂತಹ ಆರೋಗ್ಯಕ್ಕೆ ಹಾನಿಕರವಾಗಿ ಜೇನು ಹುಳುಗಳು ದುಂಬಿಗಳು ಕೂಡ ಸಾಯುವಂತ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಇದಕ್ಕೆ ಎಲ್ಲಾ ರೈತರು ಕೂಡ ಕೈ ಜೋಡಿಸ್ಬೇಕು. ಈಗ ಬರೀ ನಾವು ರೈತರಷ್ಟೇ ಅಲ್ಲ ಇದಕ್ಕೆ ಕೈ ಜೋಡಿಸ್ಬೇಕಾಗಿರೋದು, ಪ್ರತಿಯೊಬ್ಬ ಯಾರು ಅನ್ನ ಉಂತನೋ ಅವ್ನು ಎಲ್ಲಾ ರೈತರು ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ. ನಿಮಗೆ ತಿಳಿದಿರುವ ಹಾಗೆ 10,000 ವರ್ಷಗಳ ಹಿಂದೆನೇ ಕೂಡ ನಾವು ಭಾರತದ ಪ್ರಧಾನವಾಗಿರುವಂತ ಕೃಷಿ ಪದ್ಧತಿಯನ್ನ ನಾವು ಅನುಸರಿಸ್ಕೊಂಡು ಬರ್ತಾ ಇದೀವಿ. ಅವ್ರು ಹೇಳ್ತಾ ಇದಾರೆ ನಮ್ಗೆಲ್ರಿಗೂ ಕೃಷಿಯನ್ನ ಹೇಳ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಇದು ಸರಿನಾ? ನೋಡಿ, ನಾವೆಲ್ಲರೂ ಕೃಷಿ ಮಾಡ್ಕೊಂಡು ಬರ್ತಿರೋಂಥವ್ರು, ಅದರಲ್ಲಿ ಎಲ್ಲರಿಕಿನ ಹೆಚ್ಚಾಗಿ ಅವ್ರು ಯಾವ ತಳಿಗೆ ಅವ್ರು ಮಾಡ್ತಾ ಇದಾರೆ ಅಂದ್ರೆ ಸಾಸಿವೆಗೆ. ಸಾವಿಲ್ಲದ ಮನೆ ಸಾಸಿವೆಯನ್ನು ತಗೊಂಡ್ ಬನ್ನಿ ಅಂತಾರೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯಲ್ಲೂ ಸಾಸಿವೆಯನ್ನ ಯೂಸ್ ಮಾಡ್ತೀವಿ, ಎಷ್ಟು ಆರೋಗ್ಯಕ್ಕೆ ಅದು ಒಳ್ಳೇದು ಅಂತ ಗೊತ್ತಿದೆ. ಅದನ್ನೇ ಫಸ್ಟ್ ಟಾರ್ಗೆಟ್ ಮಾಡಿದ್ದಾರೆ ನೋಡಿ. ಹಾಗಾಗಿ ಬೇರೆ ದೇಶದವರು ನಮ್ ದೇಶಕ್ಕೆ ಬಂದು ಅವರು ಆಹಾರವನ್ನ ಫುಲ್ ಇಡೀ ವಿಶ್ವಕ್ಕೆ ನಾನು ಆಹಾರ ನಾನು ಉತ್ಪಾದನೆ ಮಾಡಿ ಕೊಡ್ತೀನಿ ಅಂತ ಅವರು ಬೇಯರ್ ಮತ್ತು ಮಾನ್ಸಾಂಟೋ ಕಂಪನಿಯವರು, ಅದನ್ನ ನಾನು ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ತಲುಪಿಸ್ತೀನಿ ಅಂತ ಅಮೆಜಾನ್ ಕಂಪನಿಯವರು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಇದೆಲ್ಲದಕ್ಕೂ ಹೆಚ್ಚಾಗಿ ನಾವು ಇನ್ನೊಂದು ಯೋಚನೆ ಮಾಡ್ಬೇಕಂದ್ರೆ, ನಮ್ಮ ಭಾರತ ದೇಶಕ್ಕೆ ಕಳಸವಾಗಿರುವಂತ ನಮ್ದು ICAR ಅಂತ ಏನ್ ಹೇಳ್ತಿರೋ ನೀವು, ಭಾರತೀಯ ಕೃಷಿ ಕೇಂದ್ರ ಸಮಿತಿ, ಅವರು ಕೂಡ ಕೈ ಜೋಡಿಸಿದಾರೆ ಅಂದ್ರೆ ನಮ್ಗೆ ಒಂದು
ವಿಷಮ ಸಂಕಟದ ಸ್ಥಿತಿಯಲ್ಲಿದ್ದೀವಿ. ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು, ಎಲ್ಲರೂ ಒಟ್ಟಾಗಿ ಸೇರಿ ಸತ್ಯಾಗ್ರಹಕ್ಕೆ 29/30/1 ಎಷ್ಟು ಸಾಧ್ಯ ಆಗುತ್ತೋ ಅಲ್ಲೂ ಎಲ್ಲರೂ ಒಟ್ಟಾಗಿ ಚಳುವಳಿನ ಮಾಡೋಣ. ವಂದನೆಗಳು. ರೈತರ ಪರ ಹೋರಾಟಕ್ಕೆ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರ. ಯಾಕೆಂದ್ರೆ ರೈತರಿಗೆ ಏನಾದ್ರು ಒಂದು ಬೆಲೆ, ಒಂದು ನಿಗದಿತ ಬೆಲೆ ಕೊಡೋಣ ಬನ್ನಿ ಅಂದ್ರೆ ಯಾರು ಕೊಡೋದಿಲ್ಲ. ಆ ಹೋಟ್ಲ್ ಹತ್ರ ನಾವು ಟೀ ಕುಡಿತೋ ಇನ್ನೊಂದು ಹೇಳ್ತಾರೆ, ಎಷ್ಟು ಜನ ನಾವೆಲ್ಲ ಬರ್ತಾ ಇರೋದು ಬೆನ್ಬಿಡಲೆ ಅಲ್ಲೆಲ್ಲ ನೋಡ್ತಾ ಇರೋ ಹೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ನಿಮ್ಗೋಸ್ಕರ. ನೀವು ಇಷ್ಟೇ ಒಂದು ಬೆಲೆ ಕೊಡೋಣ ಬನ್ನಿ ಅಂತ ಹೋರಾಟಕ್ಕೆ ಅಂದ್ರೆ ಯಾರು ಕೊಡೋದಿಲ್ಲ. ಯಾರೋ ಅಲ್ಲಿ ಇನ್ನೊಂದು ಏನೋ ಮಾಡ್ತೇವೆ ಅಂದ್ರೆ ಒದ್ಗೆ ನಿಂತಿರ್ತಾರೆ. ಇಲ್ಲ ಒಬ್ಬ ರಾಜಕೀಯ ಯಾರೋ ಬಂದ್ರೆ ಬೆಳಿಗ್ಗೆ ಸಮೇತ ಮುನ್ನೂರ ಇಟ್ಕೊಂಡು ಕಾಯ್ತೀರಿ. ಇದು ರೈತರು ನಿಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೇದಾಗ್ಲಿ, ಈ ದೇಶದಲ್ಲಿ ಉಳಿಸ್ಬೇಕು ಬನ್ನಿ ಹೋರಾಟಕ್ಕೆ ಅಂತಂದ್ರೆ ಹೋರಾಟ ಮರೆಯೋಣ. ಈ ಮಂಡ್ಯ ಜಿಲ್ಲಾ ಅಂದ್ರೆ ಹೋರಾಟಕ್ಕೆ ಹೆಸರಾದಂತ ಗಂಡು ಭೂಮಿ. ಇವತ್ತು ಹೋರಾಟದ ಕಿಚ್ಚೇ ಇಲ್ಲ ನಮ್ಮ. ಎಷ್ಟು ಅನ್ಯಾಯ ಆಗ್ತಾ ಇರಲಿ ಅದು ನೋಡ್ಕೊಂಡು ಸುಮ್ಮನೆ ಇರೋದು, ಅವ್ರು ಯಾರು ಹೋಗ್ತಾನೆ ಆಗ್ತಾ ಇರೋದು ಸುಮ್ಮನೆ ಮಾಡ್ತಿರ್ತೀವಿ, ಚಿಕನ್ ತಾನೆ ಆಗ್ತಾ ಇರೋದು ನನಗೇನು ಅಂತ. ಆದ್ರೆ ಇದೆಲ್ಲ ಸುಟ್ಕೊಂಡು ನಮ್ಮನೆ ಬರ್ತಿದೆ ಅಂತ ಗೊತ್ತಿಲ್ಲ. ದಯಮಾಡಿ ಮುಂದೆ ಎಲ್ಲರೂ ಕೂಡ ನನ್ನ ಈ ಬಂದಿರ್ತಕ್ಕಂತ ಬಂಧುಗಳು ಪ್ರತಿ ಊರಲ್ಲೂ ಕೂಡ ಎಲ್ಲರೂ ಕೂಡ ಗಮನಕ್ಕೆ ಈ ಹೋರಾಟಕ್ಕೆ ಬೆಲೆ ಕೊಡಬೇಕು ಬನ್ನಿ ಅಂತ ಹೇಳಿ ತಿಳಿಸ್ಕೊಡ್ಬೇಕು ಅಂತ ತಮ್ಮನ್ನು ಕೇಳ್ಕೊಂತ ನಾನು ಎರಡು ಮಾತಾಡೋಕೆ ಅವಕಾಶ ಕೊಡೋದಕ್ಕೆ ನೀವೆಲ್ಲರೂ ಕೂಡ ಒಂದಷ್ಟು ನಾನು ಮಾತು ಹೋಗುತ್ತೀನಿ. ಒಲೇ ಭಾರತ್ ಮಾತಾಕಿ, ರೈತರ ಪರ ಹೋರಾಟಕ್ಕೆ, ರೈತರ ಪರ ಹೋರಾಟಕ್ಕೆ ಬೇಕೇ ಬೇಕು. ಈ ಒಂದು ಸತ್ಯಾಗ್ರಹವನ್ನ ಆಯೋಜನೆ ಮಾಡಿದ್ದಾರೆ. ಸುಮಾರು 10 ಲಕ್ಷ ಖರ್ಚು ಮಾಡಿ ಯಾರ ಹತ್ರ ಹಣ ತಗೋದೇನೆ, ನಮ್ಮ ರೈತರು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ 29/30/1/2 ತುಮಕೂರು ಹತ್ರ ದೊಡ್ಡ ಹೊಸೂರು ಅಂತ ಇದೆ, ಗಾಂಧಿ ಸಹಜ ಬೇಸಾಯ ಗ್ರಾಮ ಅಂತ ಮಾಡ್ತಾ ಇದ್ದಾರೆ. ಅವತ್ತು ಅಲ್ಲಿ ಅವರು ರೈತ ಈಗ ನಮ್ಮ ಹಸುಗಳು ಸಾಕಾಣಿಕೆ ಮಾಡಿ ವ್ಯವಸಾಯ ಮಾಡಿ ತುಂಬಾ ಕಷ್ಟ ಇದೆ, ಅದರಿಂದ ಸಹಜ ಬೇಸಾಯ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಪ್ರಕೃತಿ ವಿರುದ್ಧ ಇಲ್ಲೇನೆ ಪ್ರಕೃತಿ ಪರವಾಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಡೆಮೋ ಇಟ್ಟಿದ್ದಾರೆ ಮಾಡಿದ್ದಾರೆ. ಆಮೇಲೆ ರೈತ ಗುಡಿ ಕೈಗಾರಿಕೆಗಳನ್ನ ಜೊತೆಲಿ ನೀವು ಅಳವಡಿಸ್ಕೊಂಡ್ರೆ ರೈತ ಉದ್ದಾರ ಆಗ್ಬೋದು ಅನ್ನೋ ಒಂದು ಅದ್ರ ಕಾರ್ಯಾಗಾರ ಮಾಡಿದರೆ ಅದೆಲ್ಲ ನೋಡ್ಬೋದು. ಅಲ್ಲಿ ಕಾರ್ಯಕ್ರಮ 1.5 ಗಂಟೆ ತನಕ ಇರ್ತದೆ, ನಂತರ ಈ ಕಾರ್ಯಕ್ರಮ ಎಲ್ಲ ನೋಡ್ಬೋದು ಅನ್ನೋ ಒಂದು ಅವಕಾಶ ಸಿಗ್ತದೆ. ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, 4-5 ದಿವಸದಿಂದ ನಮ್ಮ ರೈತ ಬಂಧುಗಳೆಲ್ಲ ಹಳ್ಳಿ ಹಳ್ಳಿಯೆಲ್ಲ ಹೋಗಿ ಇಳಿದ್ವಿ. ಆದರೆ ರೈತರ ನಿರಾಸಕ್ತಿ ನಮಗೆ ಸ್ವಲ್ಪ ನೋವಾಯಿತು. ಆದರೆ ಅವರಿಗೆ ಹಿಂದೆ ಏನಾಗಿದೆ ಏನೋ ಗೊತ್ತಿಲ್ಲ, ನಾವು ಯಾರ ಬಗ್ಗೆನೂ ದೂಷಣೆ ಮಾಡಲ್ಲ. ನಾವೊಂದು ತೀರ್ಮಾನ ಮಾಡಿದ್ವಿ ಸಂಪೂರ್ಣ ಸಾವಯವ ಕೃಷಿಕ ಸಂಘದಿಂದ, ನಾವು ಇವತ್ತು 150 ಜನ ಸೇರಿ ಸಂಪೂರ್ಣ ಸಾವಯವ ಕೃಷಿಕ ಸಂಘ ಅನ್ನು ಮಾಡ್ಕೊಂಡಿದ್ದೋ. ಬರೀ ನಾವು ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥವ್ರ ಕಡೆ ಗಮನ ಕೊಟ್ಟಿದ್ದೋ. ಈಗ ನಾನು ರೈತರುಗಳ ಕಷ್ಟ ನೋಡಿದ ಮೇಲೆ ನಾವೆಲ್ಲ ಎಲ್ಲಾ ರೈತರನ್ನು ನಾವು ಸದಸ್ಯರನ್ನಾಗಿ ಮಾಡಿ ರೈತ ಸಂಘ ಅಂತ ಕಟ್ಟೋಣ. ಇದಕ್ಕೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ. ನಮ್ದು ಇನ್ನೊಂದು ಮುಖ್ಯವಾಗಿರ್ತೀವಿ, ನಮ್ಗೆ ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಮಾನವೀಯತೆ. ಜೊತೆಗೆ ಒಕ್ಕಲಿಗರು, ಒಕ್ಕಲಿಗ ಅಂದ್ರೆ ಒಕ್ಕಲಿಗರು ಅಂದ್ರೆ ಗೌಡ್ರು ಅಂತ ಬೆನ್ ತಟ್ಕೋಬೇಡಿ. ನೆಲನ ಯಾರು ಉಳ್ತಾನೆ ಅವನು ಒಕ್ಕಲಿಗ. ಇದ ಬಸವಣ್ಣವ್ರು ಹೇಳಿದ್ರು, ನಮ್ಮ ಕಡೆ ಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾವು ಯಾವುದೇ ಜಾತಿ ಇಲ್ಲದೆ ನಾವೆಲ್ಲ ಒಂದಾಗಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಈಗ ಇವತ್ತು ಭಾಷಣ ಮಾಡ್ಬಿಟ್ಟು ಮನೆಗೆ ಹೋಗುವಂತವ್ರಾದ್ರೆ ದಯವಿಟ್ಟು ನಮ್ಮ ಜೊತೆ ಬರ್ಬೇಡಿ. ನೀವು ಕನಿಷ್ಠ 10 ಜನ ನೀವು ಸದಸ್ಯರು ಮಾಡ್ಕೊಡ್ಬೇಕು. ಮಂಡ್ಯ ಜಿಲ್ಲೆ ರೈತ ಸಂಘ ಹೋರಾಟ ಇತ್ತು, ಮಂಡ್ಯ ಅಂದ್ರೆ ಇಂಡಿಯಾ ಇತ್ತು. ಇವತ್ತು ನಾನು ಎಲ್ಲ ಹತ್ರದಿಂದ ನೋಡಿದೆ, ಎಲ್ಲರೂ ಯಾಕೋ ಬಲಹೀನರಾಗ್ತಾ ಇದಾರೆ. ಆದ್ರೆ ಮಳವಳ್ಳಿನಲ್ಲಿ ನಾವು ಒಂದು ತಂಡ ಕಟ್ಟಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ವಿ. ನಿಮ್ಗಳ ಸಹಕಾರ ಹೇಳ್ಬೇಕು, ನಮ್ಗೆ ಗೈ ಎತ್ತಬೇಕು. ನೀವ್ಯಾರು ಸೇವೆ ಮಾಡಬೇಕು, ಈ ಸಮಾಜಕ್ಕೆ ಒಂದು ಸೇವೆ ಸಲ್ಲಿಸಬೇಕು. ಅದರಲ್ಲೂ ಬಹುಮುಖ್ಯವಾಗಿ ರೈತನಿಗೆ ಅನುಕೂಲವಾಗುವಂತ ಒಂದು ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತವ್ರು ಯಾರು ಬೇಕಾದ್ರೂ ಮುಂದೆ ಬನ್ನಿ. ನಾವು ಅವ್ರ ಜೊತೆ ನಿರಂತರ ಸಂಪರ್ಕ ಇದ್ದು ನಮ್ಮ ಕೈಲಾಸ ಸಹಾಯ ಮಾಡ್ತೀವಿ. 29/5 ಬೆಳಿಗ್ಗೆ 5 ಗಂಟೆಗೆ ಹೊರಡ್ಬೇಕು. ನೀವು ರೈತರೇ ಅಂತಲ್ಲ, ಯಾರು ಈ ದೇಶದ ಭವಿಷ್ಯ ದೃಷ್ಟಿಯಲ್ಲಿ ಒಳ್ಳೇದಾಗ್ಬೇಕು ಅಂತಿದ್ದೀರಿ, ಅವರೆಲ್ಲ ಬನ್ನಿ, ಎಲ್ಲ ಸಂಘ ಸಂಸ್ಥೆಯವರು ಬನ್ನಿ. ನಿಮ್ಗೆಲ್ಲ ಬಸ್ ವ್ಯವಸ್ಥೆ ಮಾಡಿದೀವಿ, 5 ಗಂಟೆಗೆ ನಿಮ್ಮ ಊರು ಎಲ್ಲೆಲ್ಲಿ ಅಂತ ಹೇಳಿದ್ರು ನಾವು ಕರ್ಕೊಂಡು ವ್ಯವಸ್ಥೆ ಮಾಡ್ತೀವಿ. ನಾವೇನಿಗೆ ಕೇಳ್ತಾ ಇದೀವಿ ಅಂದ್ರೆ, ಅವ್ರೇನ್ ಹೇಳಿದಾರೆ ಅಂದ್ರೆ, ಒಂದು ಊರಿಗೆ ಒಬ್ರು ಇಬ್ರು ಬರ್ಲಿ, ಅಲ್ಲಿ ನಡೀತಕ್ಕಂತ ವಿದ್ಯಮಾನಗಳನ್ನ ತಿಳ್ಕೊಂಡು ಬಂದು ಹಳ್ಳಿನಲ್ಲಿ ಹೇಳಿ. ನೀವು ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಕಾಲಹರಣ ಮಾಡೋ ಟೈಮ್ನಲ್ಲಿ ಇದನ್ನು ಹೇಳಿಸಿ. ಯಾಕೆಂದ್ರೆ ಭಾರತದ ಭವಿಷ್ಯ ದೃಷ್ಟಿಯಲ್ಲಿ ಎಲ್ಲಾ ಥರದಲ್ಲೂ ಶೋಷಣೆ ಒಳಗಾಗ್ತಾ ಇರ್ತದ ಅನ್ನೋ ರೈತ, ಅದರಿಂದ ಅವನು ಉದ್ಧಾರ ಮಾಡಬೇಕು ಅಂದ್ರೆ ನೀವೆಲ್ಲ ಯೋಜನೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಇವತ್ತು ಮಂಡ್ಯದಿಂದ ಒಂದು 10 ಬಸ್ ಹೋಗ್ಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದೀವಿ. ನಾವು ಇದರಲ್ಲಿ ನಾವೊಂದು ನಮ್ಮ ರೈತ ನಮ್ಮ ಸಂಪೂರ್ಣ ಸಾವಯವದಲ್ಲಿ ಕಡಿಮೆ ಅಂದ್ರೆ ಮಳವಳ್ಳಿಯಿಂದ 4-5 ಬಸ್ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಕೆಲವರು ಮುಂದೆ ಬಂದು ನಾವು ಬಸ್ ಕೊಡಿಸ್ತೀವಿ, ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ. ನಮ್ಮಲ್ಲಿ ಒಳ್ಳೆ ತಂಡ ಇದೆ, ಸಂಪನ್ಮೂಲ ವ್ಯಕ್ತಿ ಇಲ್ಲಿ ಇದ್ದಾರೆ. ಆದ್ರೆ ರೈತ ಮುಂದೆ ಬರಬೇಕು, ಎಲ್ಲರೂ ಬನ್ನಿ. 29/9 ಭಾನುವಾರ ಇದೆ, ಹೋಗೋಣ, ಅಲ್ಲಿ ತಿಳ್ಕೊಳ್ಳೋಣ, ಸಹಜ ಬೇಸಾಯದ ಬಗ್ಗೆ ತಿಳ್ಕೊಳ್ಳೋಣ. ಬರೋಣ. ಅವತ್ತು 9 ಗಂಟೆಗೆ ನಿಮ್ಗೆ ಗೊತ್ತು, ಸಿದ್ಧಗಂಗೆ ಸ್ವಾಮಿಗಳು ಕರೆದಂತ ಟೈಮ್ನಲ್ಲಿ ಅವ್ರು ಬಂದು ಉದ್ಘಾಟನೆ ಮಾಡ್ತಾರೆ. 9 ಗಂಟೆ ಇಟ್ಕೊಂಡಿದ್ದಾರೆ, 5 ಗಂಟೆಗೆ ನಾವು ಮಳವಳ್ಳಿ ನೋಡ್ತಾ ಇದೀವಿ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದೀವಿ. ದಯವಿಟ್ಟು ಎಲ್ಲಾ ರೈತರು ಬಂದಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ
ಎಲ್ಲರೂ ಬನ್ನಿ, ಎಲ್ಲೋ ನಿಂತ್ಕೊಂಡು ಏನೋ ಮಾತಾಡೋ ಬದಲು ಸಂಘದಲ್ಲಿ ಬಂದು ಮಾತಾಡಿ. ನಮ್ದೆಲ್ಲ ನಿರಂತರವಾಗಿರುತ್ತೆ, ಕಾಯಾವಚ ಅಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋದಕ್ಕೆ ನಮ್ದು ತಂಡ ಇದೆ, ತಂಡ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಹಕಾರ ಬೇಡ್ತಾ ಇಲ್ಲಿಗೆ ಮಾತು ಮುಗಿಸ್ತೇವೆ. ಈಗ ತಹಸೀಲ್ದಾರು ಎಲ್ಲೋ ತುರ್ತಾಗಿ 3 ಗಂಟೆಗೆ ಗೊತ್ತಾಗಿದ್ರು, ಅದರಿಂದ ಸಿರ್ಸೆದಾರು ಬಂದು ನಮ್ಮ ಸಂಪೂರ್ಣ ಸಭೆ ಕೃಷಿ ಸಂಘದ ಕಾರ್ಯದರ್ಶಿಗಳಾದ ಚಿಕ್ಕಣ್ಣವರು ಆ ಮನವಿಯನ್ನ ಓದಿ ಅವ್ರಿಗೆ ಸಲ್ಲಿಸಿಕೊಟ್ಟು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಪ್ಪಾಜಿ ನರ್ಸಿಂಗ್ ಹೋಮ್ ರಸ್ತೆ ಮಳವಳ್ಳಿ ಟೌನ್ ಮಂಡ್ಯ ಜಿಲ್ಲೆ ರವರಿಗೆ ತಹಸೀಲ್ದಾರ್ ಅವರ ಸನ್ನಿಧಾನಕ್ಕೆ ಮಳವಳ್ಳಿ ಟೌನ್ ಮಳವಳ್ಳಿ ಮಂಡ್ಯ ಜಿಲ್ಲೆ. ವಿಷಯ ಕುಲಾಂತರಿ ತಳಿಯ ಜಿಎಂ ಆಹಾರಗಳನ್ನು ತಿರಸ್ಕರಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ದೇಶದಲ್ಲಿ ಕುಲಾಂತರಿ ತಳಿಯ ಬಗ್ಗೆ ನಾವು ಹೋರಾಟ ಮಾಡುತ್ತಿದ್ದು ನಮ್ಮ ಭೂಮಿ ನಮ್ಮ ದೇಶಿ ತಳಿಯ ಬೀಜಗಳು ನಶಿಸುತ್ತಿದ್ದು ಅವುಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಸುಪ್ರೀಂ ಕೋರ್ಟ್ ಆದೇಶವನ್ನು ವಿರೋಧಿಸಿ ಈ ದಿನ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ನೇತೃತ್ವ ಹಾಗೂ ತಾಲೂಕಿನ ಇತರೆ ರೈತ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ತಾಲೂಕು ಪಂಚಾಯತಿಯಿಂದ ಜಾಗೃತಿ ಜಾಥಾ ಹೊರಟು ಅನಂತರಾಮ್ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ನಂತರ ತಾಲೂಕು ಕಚೇರಿಗೆ ತೆರಳಿ ಕುಲಾಂತರಿ ತಳಿ ಆಹಾರ ವಸ್ತುಗಳನ್ನು ತಿರೀಕರಿಸಿ ದೇಶೀಯ ಬೀಜಗಳನ್ನು ಉಳಿಸಿ ವಿಷಮುಕ್ತ ಭೂಮಿ ಸಂರಕ್ಷಿಸುವಂತೆ ಮಳವಳ್ಳಿ ತಾಲೂಕು ದಂಡನಾಧಿಕಾರಿಗಳ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಾಗೂ ಗಣ ಸುಪ್ರೀಂ ಕೋರ್ಟಿಗೆ ನಮ್ಮ ಅಹವಾಲನ್ನು ತಲುಪಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ. ಸಂಘ ಮಳವಳ್ಳಿ ಟೌನ್ ವತಿಯಿಂದ ಇವತ್ತು ನೀವು ಕುಲಾಂತರ ತಳಿ ಬಗ್ಗೆ ಅದನ್ನ ನಿಷೇಧ ಬಗ್ಗೆ ಏನು ಪ್ರತಿಭಟನೆ ಮೂಲಕ ನೀವು ಮನವಿ ಸಲ್ಲಿಸಿದ್ದೀರಿ, ಇದನ್ನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತರೋಕೆ ನಾವು ಇದು ಕಳಿಸ್ಕೊಡ್ತೀವಿ.